ಹಾಯ್, ವೆಲ್ಕಮ್ ಟು ಹುಲ್ಲುಮನೆ ಕಿಚನ್. ನಾನು ನಿಮ್ಮ ಶೋಭಾ ಹುಲ್ಲುಮನೆ. ಇವತ್ತು ಪುದೀನಾ ರೈಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇದು ತುಂಬ ಬೇಗ ಮಾಡ್ಬೋದು, 1-20 ಮಿನಿಟ್ಸ್ ನಲ್ಲಿ ಇದನ್ನ ಮಾಡಿ ಮುಗಿಸ್ಬೋದು. ಯಾರು ಗೆಸ್ಟ್ ಬಂದಾಗ ಅರ್ಜೆಂಟ್ ಆಗಿ ಏನಾದ್ರು ಮಾಡ್ಬೇಕಂದ್ರೆ ಈ ಡಿಶ್ ನ ನೀವು ಟ್ರೈ ಮಾಡ್ಬೋದು. ನಾನು ಅರ್ಧ ಕಟ್ ಪುದೀನಾನ ಕ್ಲೀನ್ ಆಗಿ ತೊಳೆದಿಟ್ಕೊಂಡಿದ್ದೀನಿ. 1 ಕಪ್ ತೆಂಗಿನ ತುರಿ, 1-2 ಆನಿಯನ್ ಸ್ಲೈಸ್ ಆಗಿ ಹಚ್ಚಿಟ್ಕೊಂಡಿದೆ. 1 ಆನಿಯನ್ ನ ರುಬ್ಬಕ್ಕೆ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ 1, ರುಚಿಗೆ ತಕ್ಕಂತೆ ಉಪ್ಪು, ಕೊತ್ತಂಬರಿ ಸೊಪ್ಪು 4-5, ಮೆಣಸಿನಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟು. ನೀವು ಗಾರ್ಲಿಕ್ ಯೂಸ್ ಮಾಡಲ್ಲ ಅಂದರೆ ಬರೀ ಜಿಂಜರ್ ಪೇಸ್ಟ್ ಇಟ್ಕೊಳ್ಳಿ. ಗರಂ ಮಸಾಲ 1 ಸ್ಪೂನ್ ಇಟ್ಕೊಂಡಿದ್ದೀನಿ. ಗರಂ ಮಸಾಲ ಇಲ್ಲ ಅಂದರೆ ಚಕ್ಕೆ ಲವಂಗ ಹಾಕೋಬಹುದು. ಇದನ್ನ ಅಕ್ಕಿನ ನಾನು 1 ಪಾವು ಅಂದರೆ 1/2 ಕೆಜಿ ಅಕ್ಕಿ ಇವಾಗ ಅದನ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡುವ ವಿಧಾನನ ಹೇಳ್ತೀನಿ. ಈಗ ಫಸ್ಟ್ ರುಬ್ಕೊಂಡ್ಬಿಡೋಣ ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕೆ ಹಾಕ್ಕೊಳ್ಳೋಣ, ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಮತ್ತು ಆನಿಯನ್ನು, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್, ಹಾಕ್ಕೊಂಡಿದ್ದೀನಿ. ಪುದೀನ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ ಮಿಕ್ಸಿಗೆ ಹಾಕಿ. ಈಗ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರಲ್ಲಿ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಪುದೀನ ರೈಸ್ ರೆಡಿ ಆಗುತ್ತೆ. ಈಗ ಕುಕ್ಕರ್ ಕಾದಿದೆ, ನಾನು 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನೀವು ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆನೇ ಯೂಸ್ ಮಾಡ್ಬೋದು. ಎಣ್ಣೆ ತುಪ್ಪ ಕಾದಿದೆ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಈಗ ಆನಿಯನ್ ಹಾಕ್ಕೊಳ್ಳಿ, ಇದನ್ನು ಗೋಲ್ಡನ್ ಬ್ರೌನ್ ಆದ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಆನಿಯನ್ ಫ್ರೈ ಆಗಿದೆ, ಪುದೀನ ರಿಮೈನಿಂಗ್ ಇತ್ತಲ್ಲ ಆ ಪುದೀನ ಲೀವ್ಸ್ನ ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಗರಂ ಮಸಾಲ 1 ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ರುಬ್ಬಿ ಇತ್ತಲ್ಲ ಆ ರುಬ್ಬಿರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡ್ಬೇಕು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿ ಬರಂಗೆ ಚೆನ್ನಾಗಿ ಅದು ಮಿಕ್ಸ್ ಆಗಲಿ ಎಲ್ಲದಕ್ಕೂ. ಒಂದು ಕುದಿ ಬಂದಮೇಲೆ ಆಮೇಲೆ ಅಕ್ಕಿ ಹಾಕೋಣ. ಈಗ ನೋಡಿ, ಒಂದು ಕುದಿ ಬಂದಿದೆ ಅದು. ಇವಾಗ ತೊಳೆದಿಟ್ಟಿರೋ ಅಕ್ಕಿನ ಹಾಕ್ಕೊಳ್ಳೋಣ. ತೊಳೆದಿಟ್ಟಿರೋ ಅಕ್ಕಿ ಹಾಕಿ ಇದಕ್ಕೆ 1 ಕಪ್ ನೀರು ಹಾಕ್ಬೋದು. ತುಂಬ ಉದ್ರಾಗ ಬೇಕಂತಂದ್ರೆ 1 ಕಪ್ ಹಾಕಿದ್ರೆ ನೀರು ಸಾಕು. ಇದೊಂದ್ಸತಿ ಉಪ್ಪು ಖಾರ ಎಲ್ಲ ಅಕ್ಕಿಗೆ ಬಿಟ್ಕೊಳ್ಳಿ, ಒಂದ್ಸತಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ ನೀರು ಹಾಕ್ತಾ ಇದ್ದೀನಿ. ಒಂದೂವರೆಯಿಂದ 1.25 ಸಾಕು. ವಯಸ್ಸಾದವ್ರು ಇತ್ತು ತುಂಬಾ ಮೆತ್ತಗೆ ಬೇಕಂದ್ರೆ ನೀವು 1.25 ಕಪ್ ಹಾಕೋಬಹುದು, ಇಲ್ಲ ಉದ್ರಾಗ ಬೇಕಂತಂದ್ರೆ 1.5 ಕಪ್ ಸಾಕು. ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಈಗ 1 ಸ್ಪೂನ್ ಎಣ್ಣೆ ಹಾಕಿ ಕುಕ್ಕರ್ನ 1-2 ಸತಿ ಕೂಗಿಸಿದ್ರೆ ಸಾಕು. ಕುಕ್ಕರು 3 ವಿಷಲ್ ಆಗಿದೆ, ಬನ್ನಿ ನೋಡೋಣ ಹೆಂಗಾಗಿದೆ ಅಂತ. ಈಗ ರೆಡಿ ಆಗಿದೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಬಿಸಿ ಬಿಸಿ ಪುದೀನಾ ರೈಸ್ ಸವಿಯಲು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದಕ್ಕೆ ರಾಯ್ತ ಬರೀ ಆನಿಯನ್ ಆ್ಯಂಡ್ ಕರ್ಡ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಥ್ಯಾಂಕ್ ಯು.